ಇಂಟರ್ನೆಟ್ ಮೂಲಕ ನಡೀತಾ ಇದ್ದ ಅಂತಾರಾಜ್ಯ ವೇಶ್ಯಾವಾಟಿಕೆ ಜಾಲ ಬೆಂಗಳೂರಲ್ಲಿ ಪತ್ತೆಯಾಗಿದೆ. ಈ ಸಂಬಂಧ ಕಲ್ಯಾಣ ನಗರದಲ್ಲಿ ಭಾವೇಶ್ ಕಲಾನಿ ಅಲಿಯಾಸ್ ವಿಕಾಸ್ ರೆಡ್ಡಿ ಎಂಬ ಆರೋಪಿಯನ್ನ ಕೆಜಿಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಇಂಟರ್ನೆಟ್ ಮೂಲಕ ನಡೀತಾ ಇದ್ದಂತಹ ಅಂತಾರಾಜ್ಯ ವೇಶ್ಯಾವಾಟಿಕೆ ಜಾಲವನ್ನು ಬೆಂಗಳೂರಲ್ಲಿ ಪತ್ತೆ ಹಚ್ಚಲಾಗಿದೆ. ಈ ಸಂಬಂಧ ಕಲ್ಯಾಣ ನಗರದಲ್ಲಿ ಒಬ್ಬ ಆರೋಪಿಯನ್ನು ಬಂಧಿಸಲಾಗಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮುರುಳಿ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುರುಳಿ, ಏನು ಇಂಟರ್ನೆಟ್ ಮೂಲಕ ಏನು ಹುಡುಗಿರ ವ್ಯಾಪಾರ ನಡೀತಾ ಇತ್ತು, ಈ ಮೂಲತಃ ಜಾಲ ಎಲ್ಲಿಯದು, ಈ ಪ್ರಕರಣ ಸಂಬಂಧ ಯಾರನ್ನೆಲ್ಲ ಬಂಧಿಸಲಾಗಿದೆ? ಹೌದು ಸೌಮ್ಯ, ಇಂಟರ್ನೆಟ್ ಮೂಲಕ ಹುಡುಗಿಯರ ಫೋನ್ ನಂಬರ್ಗಳನ್ನ ಬಳಸಿ ಅವನು ಒಬ್ಬ ಭಾವೇಶ್ ಕಲಾನಿ ಎಂಬ ವ್ಯಕ್ತಿಯೊಬ್ಬ ಹೈಟೆಕ್ ವೇಷವಾಟಿಕೆ ನಡೆಸಿದ್ದ. ಇದರ ಮಾಹಿತಿ ಬೆನ್ನತ್ತಿದ ಕೆಜಿಹಳ್ಳಿ ಪೊಲೀಸರು ನಿನ್ನೆ ಸಂಜೆ ಇವನ ಬಂಧಿಸಿದ್ದಾರೆ. ಅದು ಅಲ್ಲದೆ ಈಗ ತಿಳಿದು ಬಂದಿರೋ ವಿಷಯ ಏನು ಅಂದ್ರೆ, ಈ ಭಾವೇಶ್ ಕಲಾನಿಯನ್ನು ಅಂತಾರಾಜ್ಯ ಅಂದ್ರೆ ನಾಗ್ಪುರದ 3 ಹೆಣ್ಣು ಮಕ್ಕಳು ಮತ್ತು ಮುಂಬೈನ 1 ಹೆಣ್ಣು ಮಗುವನ್ನ 25 ವರ್ಷ ಕೆಳಪಟ್ಟ ಹೆಣ್ಣು ಮಕ್ಕಳನ್ನ ಉಪಯೋಗಿಸಿಕೊಂಡು ಅವ್ರನ್ನ ಅಶ್ಲೀಲವಾದ ಫೋಟೋಗಳನ್ನ ಬಳಸಿ ಇಂಟರ್ನೆಟ್ ಮೂಲಕ ಹೈಟೆಕ್ ವೇಷವಾಟಿಕೆಯನ್ನ ನಡೆಸ್ತಾ ಇದ್ದ. ಅದು ಅಲ್ಲದೆ ಇವನ ಜಾಲ ತುಂಬಾ ಇದೆ. ಈಗಾಗ್ಲೇ ಭಾವೇಶ್ ಕಲಾನಿ ಜೊತೆ ಇನ್ನೊಬ್ಬ ಇದ್ದ ರಾಹುಲ್ ಅನ್ನೋನು, ಅವನು ಕಾರ್ಯಾಚರಣೆ ಸಮಯದಲ್ಲಿ ತಪ್ಪಿಸಿಕೊಂಡಿದ್ದಾನೆ. ಈಗ ಭಾವೇಶ್ ಕಲಾನಿ ಕೆಜಿಹಳ್ಳಿ ಪೊಲೀಸರ ಅತಿಥಿಯಾಗಿದ್ದಾನೆ ಸೌಮ್ಯ. ಓಕೆ ಓಕೆ ಮುರುಳಿ, ಏನು ಭಾವೇಶ್ ಕಲಾನಿ ಅನ್ನೋ ಆರೋಪಿಯನ್ನ ಈಗ ಬಂಧಿಸಲಾಗಿದೆ, ಆತನ ಹಿಂದೆ ಯಾರ್ಯಾರಿದ್ದಾರೆ, ಇದ್ರ ಬಗ್ಗೆ ಪೊಲೀಸರಿಗೆ ಆತ ಮಾಹಿತಿ ನೀಡಿದಾನ ಹೇಗೆ? ಹೌದು ಸೌಮ್ಯ, ನಾವು ಗಮನಿಸಬೇಕಾದ ವಿಷಯ ಅಂದ್ರೆ, ಒಂದು ಇಂಟರ್ನೆಟ್ ಮೂಲಕ ಹೈಟೆಕ್ ವೇಷವಾಟಿಕೆ ದಂಧೆ ನಡೆಸಬೇಕಾದ್ರೆ ಒಬ್ಬ ಇಬ್ಬನಿಂದ ಸಾಧ್ಯ ಇಲ್ಲ. ಇದರ ಹಿಂದೆ ದೊಡ್ಡ ಜಾಲವೇ ಇದೆ ಅಂತ ಹೇಳ್ಬೋದು. ಈಗಷ್ಟೇ ಈಗ ಒಂದು ಬೆರಳು ಸಿಕ್ಕಿರೋದ್ರಿಂದ ಇವ್ರಿಗೆ ಸ್ವಲ್ಪ ಮಾಹಿತಿ ಸಿಕ್ಕಿದೆ. ಸ್ವಲ್ಪ ಮಾಹಿತಿ ಬೆನ್ನತ್ತಿ ಈಗ ಬೇರೆ ಅವರು ಇದ್ದ ಬೇರೆ ಅವ್ರ ಜಾಲವನ್ನು ಪತ್ತೆ ಹಚ್ಚಬೇಕಾಗಿದೆ ಸೌಮ್ಯ. ಮುರುಳಿ, ಏನಂದ್ರೆ ಬೆಂಗಳೂರಿನಲ್ಲಿ ಏನು ಈ ರೀತಿ ವೇಶ್ಯಾವಾಟಿಕೆಯ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ, ದಿನದಿಂದ ದಿನಕ್ಕೆ ಪೊಲೀಸರು ಈ ರೀತಿಯ ಒಂದು ಜಾಲವನ್ನ ಪತ್ತೆ ಮಾಡ್ತಾನೆ ಇದ್ದಾರೆ. ಸೊ ಪೊಲೀಸರು ಇದನ್ನ ಮಟ್ಟ ಹಾಕೋದಕ್ಕೆ ಯಾವ ರೀತಿ ಕಾರ್ಯತಂತ್ರಕ್ಕೆ ಮೊರೆ ಹೋಗ್ತಿದ್ದಾರೆ, ಪೊಲೀಸರು ಏನ್ ಹೇಳ್ತಿದ್ದಾರೆ? ಸೌಮ್ಯ, ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ವೇಶ್ಯಾವಾಟಿಕೆಗಳು ಬೆಂಗಳೂರಿನಂತ ದೊಡ್ಡ ಸಿಟಿನಲ್ಲಿ ಕಾಮನ್ ಆಗ್ಬಿಟ್ಟಿತ್ತು. ಇಲ್ಲಿ ಈಗ ಮತ್ತೆ ಬೆಂಗಳೂರಿಗೆ ಅಂದ್ರೆ ಮುಂಬೈನಲ್ಲಿ ನಡೀತಿದ್ದ ಇಂಟರ್ನೆಟ್ ವೇಷವಾಟಿಕೆ ಎಲ್ಲ ಈಗ ಬೆಂಗಳೂರಿಗೂ ನಿಧಾನವಾಗಿ ಕಾಲಿಡ್ತಾ ಇರೋದ್ರಿಂದ ಈಗ ಸಿಸಿಬಿ ಪೊಲೀಸರು ಇದ್ರ ಬಗ್ಗೆ ಓಕೆ. ಧನ್ಯವಾದ ಮುರುಳಿ ನಿಮ್ಮೆಲ್ಲ ಮಾಹಿತಿಗೆ.